ಉಪಲೋಕಾಯುಕ್ತ ಪದಚ್ಯುತಿಗೆ ಕಾಂಗ್ರೆಸ್ ಪ್ರಸ್ತಾಪವನ್ನು ಮಂಡಿಸಿದೆ. ಹಾಗೆಯೇ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಅವರಿಂದ ಈ ಒಂದು ಪದಚ್ಯುತಿಗೆ ಪ್ರಸ್ತಾಪವನ್ನು ಮಂಡನೆ ಮಾಡಲಾಯಿತು. ಬಿಜೆಪಿ ಧರಣಿ ಮಧ್ಯೆಯೇ ಪದಚ್ಯುತಿ ಪ್ರಸ್ತಾಪವನ್ನು ಕಾಂಗ್ರೆಸ್ ಮಂಡಿಸಿದೆ. ಈ ಪ್ರಸ್ತಾಪ ಮಂಡನೆಗೆ ಅವಕಾಶವನ್ನು ನೀಡಬಾರದು ಅಂತ ಶೆಟ್ಟರ್ ಅವರು ಆಗ್ರಹವನ್ನು ಕೂಡ ಮಾಡಿದರು. ಇದಕ್ಕೆ ನಮ್ಮ ವಿರೋಧ ಇದೆ, ಇದಕ್ಕೆ ಮತ ಹಾಕುವುದಕ್ಕೆ ಅವಕಾಶವನ್ನು ಕೊಡಿ ಅಂತಲೂ ಕೂಡ ಶೆಟ್ಟರ್ ಆಗ್ರಹಿಸಿದರು. ಇನ್ನು ಬಿಜೆಪಿ ವಿರೋಧದ ಮಧ್ಯೆಯೇ ಪ್ರಸ್ತಾಪ ಮಂಡನೆಗೆ ಸ್ಪೀಕರ್ ಅವರು ಅವಕಾಶವನ್ನು ಕೂಡ ನೀಡಿದರು. ಬಹಳ ಪರಿಸ್ಥಿತಿ ಬಹಳ ಕೆಟ್ಟದಾದ ಅಪ್ಪಚ್ಚು ರಂಜನ್ ಬಸವರಾಜ್ ನೀಲಪ್ಪ ಶಿವ ಶಿವಣ್ಣನವ ಭ್ರಷ್ಟಾಚಾರ ಲೋಕಾಯುಕ್ತರನ್ನ ವಜಾ ಮಾಡ್ಬೇಕಂತೇಳಿ ಭಾಸ್ಕರ್ ವಜಾ ಮಾಡ್ಬೇಕಂತೇಳಿ ನಾವು ಮೋಷನ್ ಮೂವ್ ಮಾಡಿದಾಗ ಪಿಟಿಷನ್ ಕೊಟ್ಟಾಗ ಅದಕ್ಕೆ ಇಡೀ ಹೌಸ್ ಪ್ರತಿಪಕ್ಷ ಅಷ್ಟೇ ಅಲ್ಲದೆ ಇವತ್ತು ಆಡಳಿತ ಪಕ್ಷದವರು ಸಪೋರ್ಟ್ ಮಾಡಿ ಆ ಮೋಷನ್ ಅಡ್ಮಿಟ್ ಆಯ್ತು. ಆದ್ರೆ ಇವತ್ತು ಅದಕ್ಕೊಂದು ಸೇಡು ತೀರಿಸಿಕೊಳ್ಳೋ ಕಾರಣ ಸಲುವಾಗಿ, ಒಂದು ರಾಜಕೀಯ ಕಾರಣ ಸಲುವಾಗಿ, ಒಂದು ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿ ಹಾಕುವಂತಹ ತಂತ್ರದ ಸಲುವಾಗಿ ಇವತ್ತು ಆ ಒಂದು ಪಿಟಿಷನ್ ಉಪಲೋಕಾಯುಕ್ತರು ವಜಾ ಮಾಡುವಂತಹ ಪಿಟಿಷನ್ ಕಾಂಗ್ರೆಸ್ ಪಕ್ಷದವರು ಕೊಟ್ಟಾಗ ಅದನ್ನು ನಾವು ವಿರೋಧ ಮಾಡಿದ್ವಿ. ಮತ್ತು ಇವತ್ತು ಮಾನ್ಯ ಸ್ಪೀಕರ್ ಅವರು ಇವತ್ತು ಮೋಷನ್ ಅನ್ನು ಅಲ್ಲಿ ತಂದು ಉಪಲೋಕಾಯುಕ್ತರು ವಜಾ ಸಲುವಾಗಿ ಒಂದು ಮೋಷನ್ ತಂದಾಗ ಅಲ್ಲಿಯೂ ಸಹಿತ ಪ್ರತಿಪಕ್ಷ ಬಿಜೆಪಿ ವಿರೋಧ ಮಾಡಿತು. ಮತ್ತು ಎಲ್ಲಿವರೆಗೆ ಲೀಡರ್ ಆಫ್ ಅಪೋಸಿಷನ್ ಆಗಿ ನಾನು ಇವತ್ತು ಈ ಒಂದು ಮೋಷನ್ ಬಗ್ಗೆ ಇವತ್ತು ಡಿವಿಷನ್ ಆಗಬೇಕು ಅನ್ನುವಂಥ ಒತ್ತಾಯ ಮಾಡಿದೆ, ವೋಟಿಂಗ್ ಸಲುವಾಗಿ ಒತ್ತಾಯ ಮಾಡಿದೆ. ಹಿಂದೆ ಯಾವುದೇ ಒಂದು ಸಂದರ್ಭದಲ್ಲಿ ಈ ರೀತಿ ಡಿವಿಷನ್ ಆಗಬೇಕಂತೇಳಿ ಪ್ರತಿಪಕ್ಷದ ನಾಯಕರು ಒಂದು ಮೋಷನ್ನು ರೆಸೊಲ್ಯೂಷನ್ನು ಬಿಲ್ಲು ಅದಾಗ ತಕ್ಷಣವೇ ಅದಕ್ಕೆ ಅವಕಾಶ ಸಿಕ್ತಿತ್ತು. ಆದರೆ ಆಡಳಿತ ಪಕ್ಷದ ಸಲ